ಕರ್ನಾಟಕ ಗುಜರಾತ್ ರಾಜಸ್ಥಾನ ಉತ್ತರಾಖಂಡ ಸೇರಿದಂತೆ ಏಳು ರಾಜ್ಯಗಳ ಒಂದು ಸಾವಿರಕ್ಕೂ ಅಧಿಕ ರೈತರೊಂದಿಗೆ ಹಾಗೂ ಪ್ರಧಾನಮಂತ್ರಿ ಕಿಸಾನ್ ಸಮೃದ್ದಿ ಕೇಂದ್ರಗಳೊಂದಿಗೆ ಗೊಬ್ಬರ ಮತ್ತು ರಾಸಾಯನಿಕ ಸಚಿವ ಮನ್ಸುಖ್ ಮಾಂಡವಿಯಾ ಇಂದು ಸಮಾಲೋಚನೆ ನಡೆಸಿದರು ಈ ವೇಳೆ ರಾಜ್ಯ ಖಾತೆ ಸಚಿವ ಭಗವಂತ ಖೂಬಾ ಉಪಸ್ಥಿತರಿದ್ದರು ವರ್ಚುವಲ್ ವೇದಿಕೆಯಲ್ಲಿ ಸಮಾಲೋಚನೆ ನಡೆಸಿದ ಮನ್ಸುಖ್ ಮಾಂಡವೀಯ ನ್ಯಾನೋ ಯೂರಿಯಾ ನ್ಯಾನೋ ಡಿಎಪಿ ಗೊಬ್ಬರಗಳ ಪ್ರಾಮುಖ್ಯತೆ ಕುರಿತು ಪ್ರಸ್ತಾಪಿಸಿದರು ಮುಂಬರುವ ಹಿಂಗಾರು ಹಂಗಾಮಿನಲ್ಲಿ ಶೇಕಡಾ ಇಪ್ಪತ್ತರಷ್ಟು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ತಗ್ಗಿಸಿ ಪರ್ಯಾಯ ಗೊಬ್ಬರಗಳನ್ನು ಬಳಕೆ ಮಾಡುವ ಗುರಿ ಹೊಂದುವುದು ಅಗತ್ಯವಾಗಿದೆ ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರಗಳು ರೈತರಿಗೆ ಅನುಕೂಲ ಕಲ್ಪಿಸಲಿದ್ದು ಅವಶ್ಯವಿರುವ ಮಾಹಿತಿ ಲಭ್ಯವಾಗಲಿದೆ ಅನ್ವೇಷಣೆಗಳ ಕುರಿತು ಚಿಂತನೆ ನಡೆಸಲು ಈ ಕೇಂದ್ರಗಳು ಸಹಕಾರಿಯಾಗಿವೆ ಕೆಎಸ್ಕೆ ಕೇಂದ್ರಗಳು ಮುಂಬರುವ ದಿನಗಳಲ್ಲಿ ರೈತರ ಸಮಸ್ಯೆಗಳನ್ನು ನೀಗಿಸುವ ಕೇಂದ್ರಗಳಾಗಿ ಹೊರಹೊಮ್ಮಲಿವೆ ಎಂದು ತಿಳಿಸಿದರು बदले इंडस्ट्रीज को खाद इनडायरेक्टली बेचा जाता है और हमारा किसानों का हित का सब्सिडी वाला यूरिया डाइवर्ट करके इंडस्ट्रीज में चला जाता है आप सबको आप किसान समृद्धि केंद्र के, के संचालक है एक भी हमने डिटेल उसके लिए वर्क प्लान बनाया है मैं आपको पहले बता देना चाहता हूं कि आपके यहां से एक भी यूरिया का दाना डाइवर्ट नहीं होना चाहिए इंडस्ट्रीज में नहीं नहीं जाना चाहिए मैंने उसके लिए जीरो टॉलरेंस नीति को अपनाया है आज तक कई लोगों को हमने जेल में बंद किया है